ಇಲ್ಲಿ ಒಬ್ಬ ನೀರಾವರಿ ಮಂತ್ರಿ ಅಂತ ಏನು ಮಾಡ್ಕೊಂಡಿದ್ದೀರಿ ಅವರಿಗೆ ನೀರಾವರಿ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ರೈತರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅದೆಂತದೋ ಈಗ ಯೂನಿಟ್ ಗೆ ಗ್ರ್ಯಾಂಡ್ ಬೆಂಗಳೂರು ಬಿಡಿ ಬೆಂಗಳೂರು ಅವರಿಗೆ 10 ವರ್ಷ ಅವರ ಜೀವಮಾನದಲ್ಲಿ ಮಾಡಕಾಗಲ್ಲ ಅವರು ಬೆಂಗಳೂರು ಕೆಟ್ಟ ಹೋಗಿದ್ರೆ ಅವರಿಂದಲೇ ಕೆಟ್ಟಿತ್ತು ಕಾಂಗ್ರೆಸ್ ಸರ್ಕಾರದಿಂದಲೇ ಬೆಂಗಳೂರು ಹಾಳಾಗಿರತಕ್ಕಂತದ್ದು ಈಗ ಅದೆಂತದೋ ಚದರಿಕ್ಕೆ ಸ್ಕ್ವೇರ್ ಫೀಟ್ ಗೆ ಒಂದು ಯೂನಿಟ್ ಗೆ 200 ರೂಪಾಯಿ ಏನೋ ಮಾಡ್ಕೊಂಡು ಹೊರಟವರಲ್ಲ ಅದಕ್ಕೆ ಅವರಿಗೆ ಸಮಯ ಇಲ್ಲ ಅದು ಫಿಕ್ಸ್ ಮಾಡ್ಕೊಂಡು ದುಡ್ಡು ಹೊಸಲಿಗೆ ಚುನಾವಣೆ ನಡೆಸೋದಕ್ಕೆ ಇನ್ನು ಇವರು ನೀರಾವರಿ ರಕ್ಷಣೆ ಮಾಡ್ತಾರಾ ಪೇಪರ್ ಪೆನ್ನು ಕೊಡಿ ಪೇಪರ್ ಪೆನ್ನು ಕೊಡಿ ಅಂತ ಹೇಳಿ ಎಲ್ಲೆಲ್ಲ ಬಂತೆ ವೋಟ್ ಹಾಕಿಸ್ಕೊಳ್ಳೋದಕ್ಕೆ ಜನಗಳ ಮುಂದೆ ಹೋಗಿದ್ರಲ್ಲ ಪೇಪರ್ ಪೆನ್ನು ತಗೊಂಡು ರೈತರ ರಕ್ಷಣೆ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲಿ ಕೋಟ್ಯಂತರ ರೂಪಾಯಿ ಕಲೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ನಾನು ಅದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ ಈಗಲೂ ಹಲವಾರು ನಿರ್ವೃತ್ತ ಮುಖ್ಯ ನ್ಯಾಯಾಧೀಶನಿದ್ದಾರೆ ರಾಜ್ಯದಲ್ಲಿ ಹಲವಾರು ಜನ ನ್ಯಾಯಾಧೀಶನಿದ್ದಾರೆ ಆರಕ್ಕೂ ಹೆಚ್ಚಿನ ಅಡ್ವೊಕೇಟ್ ಜನರಲ್ ಕೆಲಸ ಮಾಡಿರತಕ್ಕಂತವರು ಇದ್ದಾರೆ ಅವರ ಒಂದು ಸಭೆ ಕರೆದು ಚರ್ಚೆ ಮಾಡ್ಕೊಳ್ಳಿ ಇವರತ್ರ ಏನು ಮಾಡಬೇಕು ಇದಕ್ಕೆ ಅಂತ ಸಂಕಷ್ಟ ಸೂತ್ರವನ್ನ ಇವತ್ತು ಜಾರಿಗೆ ತರತಕ್ಕಂತದ್ದು ಇರಬಹುದು ನಮ್ಮ ನಾಡಿನ ರೈತರನ್ನ ಯಾವ ರೀತಿ ಉಳಿಸಬೇಕು ಅನ್ನೋದಕ್ಕೆ ಅದಾದರೂ ಒಂದು ಸಭೆ ಮಾಡ್ಕೊಳ್ಳಿ ನಮ್ಮನ್ನು ಕೂರಿಸ್ಕೊಂಡು ನಮಗೆ ಗೋಡಂಬಿ ಕಾಫಿ ಕೊಟ್ಟು ಕಳಿಸೋದು ಏನು ಮಾಡ್ತೀರಿ ಸರ್ ನೀವು ಹೇಳಿದ ನಂತರ ಸರ್ವಪಕ್ಷದ ಸಭೆ ಕರೆದ್ರು ಅದಾದ ನಂತರ ಅದು ಸೀರಿಯಸ್ ಬಂದೇ ಇಲ್ಲ ಸರ್ ಸರ್ವಪಕ್ಷದ ಸಭೆ ಕರೆದ್ರು ನಾನು ಏನು ಸಲಹೆ ಕೊಟ್ಟಿದ್ದೆ ಯಾವುದಾದರೂ ಒಂದು ಸಲಹೆಯನ್ನ ಕಾರ್ಯರೂಪಕ್ಕೆ ತಂದ್ರ ಅವತ್ತು ನಾನು ಏನು ಸಲಹೆ ಕೊಟ್ಟೆ ನೀರು ಬಿಡಬೇಡಿ ಅಂತ ಹೇಳಿದೆ ಆಗಸ್ಟ್ 10ನೇ ತಾರೀಕಿನ ಒಂದು ವರ್ಷ ಈಗ ಒಂದು ತಿಂಗಳು ನೀರು ಬಿಟ್ರಲ್ಲ ಈಗ ಅಲ್ಲೇ ಹೇಳಿದ್ದಾರಲ್ಲ 148,000 ಕ್ಯೂಸೆಕ್ಸ್ ನೀರನ್ನ ತರಿಸಿದ್ದಾರೆ ಅಂತ ಹೇಳಿ ಅದು ಉಳಿತಾ ಇದ್ದ ಬಿಡದೆ ಹೋಗಿದ್ರೆ ಆಯ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ತಮಿಳುನಾಡು ಹೇಳಿದ್ದಾರೆ ಅವರು ನಮ್ಮ ಹತ್ರ ಪದೇ ಪದೇ ಯಾಕೆ ಬರ್ತೀರಿ ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿರೋದು ಯಾಕೆ ನಿಮ್ಮ ಅವಾಗಳಿದ್ರೆ ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಇಲ್ಲಿ ವಾಸ್ತವಾಂಶ ಏನಿದೆ ಇದನ್ನ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಅಧಿಕಾರಿಗಳು ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳು ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಮುಂದಲ್ಲ ಈಗ ಅವರೇ ನಿನ್ನೆ ತೀರ್ಪನ್ನು ಕೊಟ್ಟಿದ್ದಾರೆ ನಾವು ಡೈರೆಕ್ಷನ್ ಕೊಟ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿ ಅಂತ ಹೇಳಿದ್ದು ಪದೇ ಪದೇ ನಮ್ಮ ಹತ್ರ ಬರ್ಲಿಕ್ಕಲ್ಲ ನಾವು ಟೆಕ್ನಿಕಲಿ ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ ನೀರೆಷ್ಟಿದೆ ಎಷ್ಟು ನೀರು ಬಿಡಬೇಕು ಅಂತ ಹೇಳೋದಕ್ಕೆ ನೀವು ಅಲ್ಲಿ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಾಯ್ತಲ್ವಾ ಇರ್ತಕ್ಕಂಥ ವಾಸ್ತವಾಂಶ ತಮಿಳುನಾಡು ಪರಿಸ್ಥಿತಿ ಏನಿದೆ ನಮ್ಮ ಪರಿಸ್ಥಿತಿ ಏನಿದೆ ಇದನ್ನ ಈ ಸರ್ಕಾರ ಸರಿಯಾದ ರೀತಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿ ರಾಜ್ಯದ ಜನತೆಗೆ ಮಾರ್ಕುವಂಥ ರೀತಿಯಲ್ಲಿ ಈ ಸರ್ಕಾರ ಇವತ್ತು ನಡೀತಾ ಇದೆ ಇಲ್ಲಿ ಒಬ್ಬ ನೀರಾವರಿ ಮಂತ್ರಿ ಅಂತ ಏನು ಮಾಡ್ಕೊಂಡಿದ್ದೀರಿ ಅವ್ರಿಗೆ ನೀರಾವರಿ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ರೈತರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಅದೆಂತದ್ದು ಈಗ ಯೂನಿಟ್ ಗೆ ಗ್ರ್ಯಾಂಡ್ ಬೆಂಗಳೂರು ಬಿಡಿ ಬೆಂಗಳೂರು ಅವ್ರಿಗೆ 10 ವರ್ಷ ಅವ್ರ ಜೀವಮಾನದಲ್ಲಿ ಮಾಡೋಕ್ಕಾಗಲ್ಲ ಅವರು ಬೆಂಗಳೂರು ಕೆಟ್ಟ ಹೋಗಿದ್ರೆ ಅವರಿಂದಲೇ ಕೆಟ್ಟಿತ್ತು ಕಾಂಗ್ರೆಸ್ ಸರ್ಕಾರದಿಂದಲೇ ಬೆಂಗಳೂರು ಹಾಳಾಗಿರ್ತಕ್ಕಂಥದ್ದು ಈಗ ಅದೆಂತದ್ದು ಚದರಿಕ್ಕೆ ಸ್ಕ್ವೇರ್ ಫೀಟ್ಗೆ ಒಂದು ಯೂನಿಟ್ ಗೆ 200 ರೂಪಾಯಿ ಏನೋ ಮಾಡ್ಕೊಂಡು ಹೊರಟವರಲ್ಲ ಅದಕ್ಕೆ ಅವ್ರಿಗೆ ಸಮಯ ಇಲ್ಲ ಅದು ಫಿಕ್ಸ್ ಮಾಡ್ಕೊಂಡು ದುಡ್ಡು ಹೊಸಲಿಗೆ ಚುನಾವಣೆ ನಡೆಸೋದಕ್ಕೆ ಇನ್ನು ಇವರು ನೀರಾವರಿ ರಕ್ಷಣೆ ಮಾಡ್ತಾರಾ ಪೇಪರ್ ಪೆನ್ನು ಕೊಡಿ ಪೇಪರ್ ಪೆನ್ನು ಕೊಡಿ ಅಂತ ಹೇಳಿ ಎಲ್ಲೆಲ್ಲ ಬಂತೆ ವೋಟ್ ಹಾಕಿಸ್ಕೊಳ್ಳೋದಕ್ಕೆ ಜನಗಳ ಮುಂದೆ ಹೋಗಿದ್ರಲ್ಲ ಪೇಪರ್ ಪೆನ್ನು ತಗೊಂಡು ರೈತರ ರಕ್ಷಣೆ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲಿ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ನಾನು ಅದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ ಈಗಲೂ ಹಲವಾರು ನಿವೃತ್ತ ಮುಖ್ಯ ನ್ಯಾಯಾಧೀಶನಿದ್ದಾರೆ ರಾಜ್ಯದಲ್ಲಿ ಹಲವಾರು ಜನ ನ್ಯಾಯಾಧೀಶನಿದ್ದಾರೆ ಆರಕ್ಕೂ ಹೆಚ್ಚಿನ ಅಡ್ವೊಕೇಟ್ ಜನರಲ್ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವರ ಒಂದು ಸಭೆ ಕರೆದು ಚರ್ಚೆ ಮಾಡ್ಕೊಳ್ಳಿ ಇವರತ್ರ ಏನು ಮಾಡಬೇಕು ಇದಕ್ಕೆ ಅಂತ ಸಂಕಷ್ಟ ಸೂತ್ರವನ್ನು ಇವತ್ತು ಜಾರಿಗೆ ತರತಕ್ಕಂಥದ್ದು ಇರ್ಬೋದು ನಮ್ಮ ನಾಡಿನ ರೈತರನ್ನ ಯಾವ ರೀತಿ ಉಳಿಸಬೇಕು ಅನ್ನೋದಕ್ಕೆ ಅದಾದರೂ ಒಂದು ಸಭೆ ಮಾಡ್ಕೊಳ್ಳಿ ನಮ್ಮನ್ನು ಕೂರಿಸ್ಕೊಂಡು ನಮಗೆ ಗೋಡಂಬಿ ಕಾಫಿ ಕೊಟ್ಟು ಕಳಿಸೋದು ಏನು ಮಾಡ್ತೀರಿ ಸರ್ ನೀವು ಹೇಳಿದ ನಂತರ ಸರ್ವಪಕ್ಷದ ಸಭೆ ಕರೆದ್ರು ಸರ್ವಪಕ್ಷದ ಸಭೆ ಕರೆದು ನಾನು ಏನು ಸಲಹೆ ಕೊಟ್ಟಿದ್ದೆ ಯಾವುದಾದ್ರೂ ಒಂದು ಸಲಹೆಯನ್ನ ಕಾರ್ಯರೂಪಕ್ಕೆ ತಂದ್ರ ಅವತ್ತು ನಾನೇನು ಸಲಹೆ ಕೊಟ್ಟೆ ನೀರು ಬಿಡಬೇಡಿ ಅಂತ ಹೇಳಿದೆ ಆಗಸ್ಟ್ 10ನೇ ತಾರೀಕಿನ ಒಂದು ವರ್ಷ ಈಗ ಒಂದು ತಿಂಗಳು ನೀರು ಬಿಟ್ರಲ್ಲ ಈಗ ಅಲ್ಲೇ ಹೇಳಿದ್ದಾರಲ್ಲ 148,000 ಕ್ಯೂಸೆಕ್ಸ್ ನೀರನ್ನ ತರಿಸಿದ್ದಾರೆ ಅಂತ ಹೇಳಿ ಅದು ಉಳಿತಾ ಇದ್ದ ಬಿಡದೆ ಹೋಗಿದ್ರೆ ಆಯ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ತಮಿಳುನಾಡು ಹೇಳಿದ್ದಾರೆ ಅವರು ನಮ್ಮ ಹತ್ರ ಪದೇ ಪದೇ ಯಾಕೆ ಬರ್ತೀರಿ ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿರೋದು ಯಾಕೆ ನಿಮ್ಮ ಅವಾಗಳಿದ್ರೆ ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಇಲ್ಲಿ ವಾಸ್ತವಾಂಶ ಏನಿದೆ
ಇದನ್ನ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಅಧಿಕಾರಿಗಳು ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳು ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಮುಂದಲ್ಲ ಈಗ ಅವರೇ ನನ್ನ ತೀರ್ಪನ್ನು ಕೊಟ್ಟಿದ್ದಾರೆ ನಾವು ಡೈರೆಕ್ಷನ್ ಕೊಟ್ಟು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನ ರಚನೆ ಮಾಡಿ ಅಂತ ಹೇಳಿದ್ದು ಪದೇ ಪದೇ ನಮ್ಮ ಹತ್ರ ಬರಲಿಕ್ಕಲ್ಲ ನಾವು ಟೆಕ್ನಿಕಲಿ ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ ನೀರು ಎಷ್ಟಿದೆ ಎಷ್ಟು ನೀರು ಬಿಡಬೇಕು ಅಂತ ಹೇಳೋದಕ್ಕೆ ನೀವು ಅಲ್ಲಿ ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಾಯ್ತಲ್ವಾ ಇರ್ತಕ್ಕಂಥ ವಾಸ್ತುವಾಂಶ ತಮಿಳುನಾಡು ಪರಿಸ್ಥಿತಿ ಏನಿದೆ ನಮ್ಮ ಪರಿಸ್ಥಿತಿ ಏನಿದೆ ಇದನ್ನು ಈ ಸರ್ಕಾರ ಸರಿಯಾದ ರೀತಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ವಿಫಲರಾಗಿ ರಾಜ್ಯದ ಜನತೆಗೆ ಮಾರ್ಕುವಂಥ ರೀತಿಯಲ್ಲಿ ಈ ಸರ್ಕಾರ ಇವತ್ತು ನಡೀತಾ ಇದೆ.